ಹಾಫ್ ಲಾಕ್ ಇದ್ರು ಕೂಡ ಬಸ್ ಬರಲ್ಲ, ಇನ್ನು ಒಂದು ವಾರ ಬಸ್ ಓಡಾಡೋದಿಲ್ಲ. ಈಗಷ್ಟೇ ನೋಡ್ತಾ ಇದ್ವಿ, KSRTC BMTC ಯಾವುದು ಇರಲ್ಲ. ಯಾಕಂತ ಹೇಳಿದ್ರೆ ಮೊದಲ ಹಂತದಲ್ಲಿ ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತ ಸರ್ಕಾರ ಯೋಚಿಸಿರೋದ್ರಿಂದ ನಮ್ಮ ಮೆಟ್ರೋ ಕೂಡ ಇರಲ್ಲ. ಒಂದು ವಾರ ಏನು ಅನ್ಲಾಕ್ ಆಗ್ತಾ ಇದೆ, ಕಟ್ಟುನಿಟ್ಟಿನ ಕ್ರಮಗಳು ಬೇಕಾಗಿದೆ ಆ ಸಂದರ್ಭದಲ್ಲಿ ಅಂತ. ಅಫ್ಕೋರ್ಸ್ ಅನ್ಲಾಕ್ನ ಪ್ರಕ್ರಿಯೆ ಆರಂಭ ಆಗಬೇಕಾಗಿತ್ತು ರಾಜ್ಯದಲ್ಲಿ ಬೇಗ, ಅದರ ಮೊದಲ ಹಂತ ಅನ್ನುವಂತೆ ನಾಳೆಯಿಂದ ಆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಬಟ್ ಯಾವುದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀವಿ ನಾವು ಮೊದಲ ಹಂತದಲ್ಲೇ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಈಗಲೇ ಸದ್ಯಕ್ಕೆ ಬೇಡ ಬಸ್ಗಳು ಓಡಾಟ. ಈ ಒಂದು ವಾರ ಕಟ್ಟುನಿಟ್ಟಾಗಿ ಸ್ವಲ್ಪ ಕ್ರಮಗಳನ್ನು ಕೈಗೊಂಡು ಅನ್ಲಾಕ್ ಪ್ರಕ್ರಿಯೆ ಆರಂಭಿಸಿ ನೋಡೋಣ ಅನ್ನುವಂಥ ಪ್ರಯತ್ನ ಆಗಿರೋದ್ರಿಂದ ಸದ್ಯಕ್ಕಂತೂ KSRTC ಮತ್ತು BMTC ನಮ್ಮ ಮೆಟ್ರೋ ಯಾವುದಕ್ಕೂ ಅವಕಾಶವನ್ನು ಕೊಟ್ಟಿಲ್ಲ. ಸಮೂಹ ಸಾರಿಗೆ ವ್ಯವಸ್ಥೆ ಆಗಿರೋದ್ರಿಂದ ಅಲ್ಲಿ ನಿಯಮಗಳನ್ನು ಹೇರಬೇಕಾಗುತ್ತೆ, ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸೊ ಸದ್ಯಕ್ಕೆ ಬೇಡ, ಸ್ವಲ್ಪ ದಿನ ಕಾದು ಮಾಡೋಣ ಅಂತ. ಇನ್ನು ಒಂದು ವಾರ ಬಸ್ಗಳು ಓಡಾಡೋದಿಲ್ಲ. ನಾಳೆಯಿಂದ ಹಾಫ್ ಲಾಕ್ ಆರಂಭ ಆಗ್ತಾ ಇದ್ರು ಕೂಡ ಅಲ್ಲಿಂದ ಒಂದು ವಾರಗಳ ಕಾಲ ಜಾರಿಯಲ್ಲಿರುತ್ತೆ, ಸದ್ಯಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರೋ ಹಾಗೆ. ಸೊ ಈ ಸಂದರ್ಭದಲ್ಲಂತೂ ಯಾವುದೇ ರೀತಿಯ ಬಸ್ಗಳ ಓಡಾಟ ಇರೋದಿಲ್ಲ. BMTC ಇರಬಹುದು ಅಥವಾ KSRTC ಬಸ್ಗಳಿರಬಹುದು. ಈಗ ನೋಡಿ, ಕೈಗಾರಿಕೆಗಳು ಓಪನ್ ಆಗ್ತಾ ಇದೆ ಮತ್ತು ಗಾರ್ಮೆಂಟ್ಸ್ಗಳು ಓಪನ್ ಆಗ್ತಾ ಇದೆ. ಶೇಕಡ 50%, ಶೇಕಡ 30% ಅಂಥೇಳಿ ಸಿಬ್ಬಂದಿಗಳು ಬರಬಹುದು ಅನ್ನುವಂಥ ವಿನಾಯಿತಿ ಸಿಕ್ಕಿದೆ. ಬಟ್ ಬಸ್ಗಳಿರುತ್ತೆ ಅಂತ ನಿರೀಕ್ಷೆ ಮಾಡಿದ್ರೆ ನೀವು ಓಡಾಡಲಿಕ್ಕೆ, ಸದ್ಯಕ್ಕೆ ಬಸ್ಗಳ ಓಡಾಟ ಇರೋದಿಲ್ಲ, ಗಮನಿಸ್ಕೊಂಡು ಬಿಡಿ. ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಕೂಡ ಓಡಾಟ ನಡೆಸಲ್ಲ, ಯಾವುದಕ್ಕೂ ಅವಕಾಶ ಇಲ್ಲ. ತಮ್ಮ ಸ್ವಂತ ವಾಹನಗಳಿದ್ದರೆ ಅಥವಾ ಏನಾದರೂ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಓಡಾಟ ಮಾಡೋರು ಕೆಲಸ ಕಾರ್ಯದ ನಿಮಿತ್ತ ಓಡಾಡಬೇಕಾಗುತ್ತೆ. BMTC ಅಥವಾ ನಮ್ಮ ಮೆಟ್ರೋ ಏನಾದರೂ ಸಿಗುತ್ತಾ ಕೆಲಸ ಕಾರ್ಯಗಳಿಗೆ ತೆರಳಲಿಕ್ಕೆ ಅಂತ ಹೇಳಿದ್ರೆ ಸದ್ಯಕ್ಕಂತೂ ಆ ವ್ಯವಸ್ಥೆ ಇಲ್ಲ. ಸೋಂಕು ಹರಡುವ ಆತಂಕ ಇರೋದ್ರಿಂದ ಬಸ್ಗಳು ಓಡಾಟಕ್ಕೆ ಬ್ರೇಕ್ ಹಾಕಿರೋದು. ಈಗ ನೀವು ಶೇಕಡ 50% ಮಾತ್ರ ಪ್ರಯಾಣಿಕರು ಅಂತ ನಿಯಮ ಮಾಡಿ ಬಸ್ಗಳನ್ನು ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಕೂಡ ಅದನ್ನೆಲ್ಲ ನಿಜವಾಗ್ಲೂ ಯಥಾವತ್ ಹಾಗೆ ಪಾಲನೆ ಆಗುತ್ತೆ, ಜಾರಿಗೆ ಬರುತ್ತೆ ಅನ್ನೋದು ಕಷ್ಟ. ಸೊ ಆತಂಕ ಇದೆ, ಹೀಗಾಗಿ ಸದ್ಯಕ್ಕೆ ಬಸ್ ಸಂಚಾರಕ್ಕೆ ಅನುಮತಿ ಇಲ್ಲ.